ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗಾಗಿ. ಸಿದ್ದರಾಮಯ್ಯ ಅವರನ್ನ ಗೌಡ್ರು ಟಾರ್ಗೆಟ್ ಮಾಡಿದ್ರು, ಗೌಡ್ರ ವಿರುದ್ಧ ಈಗ ಕೊತ ಕೊತ ಅಂತ ಇದ್ದಾರೆ ಸಿದ್ದರಾಮಯ್ಯ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಹೊಸ ಬಾಂಬ್ ಸಿಡಿಸ್ತಾರ. ಸಿದ್ದರಾಮಯ್ಯ ಅವರನ್ನ ಗೌಡ್ರು ಟಾರ್ಗೆಟ್ ಮಾಡಿದ್ರು ಮೊನ್ನೆ. ಸಿದ್ದರಾಮಯ್ಯ ಕಾರಣ ಅಂತ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡ್ತಾ ಹೇಳಿದ್ರು, ಗೌಡ್ರ ವಿರುದ್ಧ ಇದೀಗ ಸಿದ್ದರಾಮಯ್ಯ ಕೊತ ಕೊತ ಅಂತಿದ್ದಾರೆ. ರಾಜಕೀಯವಾಗಿ ಇವರಿಬ್ಬರ ಜುಗಲ್ ಬಂದಿ ಇದು ಹೊಸದೇನಲ್ಲ, ದಶಕಗಳಿಂದ ನಡೀತಾ ಇರ್ತಕ್ಕಂಥದ್ದು. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಹಾಗಾದ್ರೆ ಒಂದು ಹೊಸ ಬಾಂಬ್ ಸಿಡಿಸ್ತಾರ? ಒಕ್ಕಲಿಗರ ಸಿಂಪಥಿ, ಸಿದ್ದುಗೆ ವಿಪಕ್ಷ ಸ್ಥಾನವನ್ನ ತಪ್ಪಿಸುವಂತಹ ಒಂದು ಪ್ಲಾನ್ ನಡೆದಿದೆಯಾ? ಇದೇ ಕಾರಣಕ್ಕೆ ದೇವೇಗೌಡರ ವಿರುದ್ಧ ಸಿಟ್ಟಾಗಿದಾರ ಸಿದ್ದು? ಹಾಗಾದ್ರೆ ಇವತ್ತು ಸುದ್ದಿಗೋಷ್ಠಿನಲ್ಲಿ ಏನ್ ಹೇಳ್ತಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ? ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದಾರೆ, ಸೊ ಏನ್ ಹೇಳ್ತಾರೆ? ಡೆಲ್ಲಿಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದಾರೆ. ಏನ್ ಹೇಳ್ತಾರೆ? ಸರ್ಕಾರ ಪತನ ಆಗೋದಕ್ಕೆ ಯಾರು ಕಾರಣ? ವಾಟ್ ವೆಂಟ್ ರಾಂಗ್ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರ. ಗೌಡ್ರು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಯಾಕೆ ಸಿದ್ದರಾಮಯ್ಯವ್ರ ವಿರುದ್ಧ ಹೇಳಿಕೆ ಕೊಟ್ರು, ಅದಕ್ಕೆ ಕೌಂಟರ್ ಕೊಡ್ತಾರ ಸಿದ್ದರಾಮಯ್ಯ? ಸೊ ಏನ್ ಹೇಳ್ತಾರೆ ಇವತ್ತೇನಿರುತ್ತೆ ಸಿದ್ದರಾಮಯ್ಯವರ ಪ್ರೆಸ್ ಮೀಟ್? ಬಹಳ ಬಹಳ ಕುತೂಹಲವನ್ನ ಕೆರಳಿಸಿದೆ. ಮೈತ್ರಿ ಸರ್ಕಾರದ ನಂತರವೂ, ಪತನದ ನಂತರವೂ ಕೂಡ ನಮ್ಮ ಮೈತ್ರಿ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ದೇವೇಗೌಡರು ಹೇಳಿದ್ರು, ಇಲ್ಲ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಪ್ರತಿನಿತ್ಯ ತೊಂದರೆ ಆಗ್ತಾ ಇತ್ತು, ಸಿದ್ದರಾಮಯ್ಯವ್ರಿಗೆ ಇಷ್ಟ ಇರಲಿಲ್ಲ ಮೈತ್ರಿ ಸರ್ಕಾರ ಮಾಡೋದು, ಅದೇ ಕಾರಣ ಆಯ್ತು ಅಂತ ಹೇಳಿದ್ರು. ಇದೀಗ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಿದ್ದಕ್ಕೆ ಸಿದ್ದರಾಮಯ್ಯ ಕೊತ ಕೊತ ಕುದೀತಾ ಇದ್ದಾರೆ ಅಂತ ಹೇಳಲಾಗಿದೆ. ರಾಜಕೀಯ ವಿರೋಧಿಗಳು ಅವರಿಬ್ರು ಕೂಡ ಈಗ ಸಿದ್ದರಾಮಯ್ಯ ಪ್ರೆಸ್ ಮೀಟ್ ಕರೆದಿದ್ದಾರೆ, ಏನು ಹೇಳ್ತಾರೆ ಕುತೂಹಲ. ದೇವೇಗೌಡರ ಪುತ್ರ ಎಚ್ ಡಿ ರಮೇಶ್ಗೆ ಭೂ ಸಂಕಷ್ಟ ಒದಗಿ ಬಂದಿದೆ. ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಹಾಂ ದೂರು ಕೊಟ್ಟಿದ್ದಾರೆ, ಸರ್ಕಾರಿ ಭೂ ಕಬಳಿಕೆ ವಿರೋಧಿ ನ್ಯಾಯಾಲಯಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೇವೇಗೌಡರ ಮತ್ತೋರ್ವ ಪುತ್ರ ಎಚ್ ಡಿ ರಮೇಶ್ ಭೂ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಹಾಂ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಅದು, ಸರ್ಕಾರಿ ಭೂ ಕಬಳಿಕೆ ವಿರೋಧಿ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಕಂಪ್ಲೇಂಟ್ನ. ಸೊ ಏನಾಗುತ್ತೆ, ಆನೇಕಲ್ ತಾಲೂಕು ಬಳ್ಳೂರು ಗ್ರಾಮದ ಹತ್ರ ಇರತಕ್ಕಂಥ ಭೂಮಿ, ಸರ್ವೆ ನಂಬರ್ 116 ಇರುವ ಸರ್ಕಾರಿ ಭೂಮಿ ಅದನ್ನು ಕಬಳಿಕೆ ಮಾಡಿದ್ದಾರೆ ಅನ್ನೋ ಆರೋಪ. ನಂಜುಂಡಯ್ಯ ಎಂಬುವವರಿಂದ ಅದನ್ನ ಖರೀದಿ ಮಾಡೋ ಸಂದರ್ಭದಲ್ಲಿ ಅಕ್ರಮ ಆಗಿದೆ. ಇನ್ನು ಏನಿದೆ ಪರಿಸ್ಥಿತಿ ನೋಡಿದ್ರೆ, ಆ ಜಮೀನಿಗೆ ಹೊಂದಿಕೊಂಡಂತಹ 1 ಎಕರೆ 12 ಗುಂಟೆ ಸರ್ಕಾರಿ ಭೂಮಿ ಇದೆ, ಆ ಭೂಮಿಗೂ ಕೂಡ ಬೇಲಿ ಹಾಕಿ ಒಟ್ಟಿಗೆ ಸೆಸ್ ರಿಜಿಸ್ಟರ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಆರೋಪ. ಭೂಕಂದಾಯ ಕಾಯ್ದೆ ಅಡಿಯಲ್ಲಿ ತನಿಖೆ ಮಾಡಿ ಅಂತ ಟಿ ಜೆ ಅಬ್ರಹಾಂ ಮನವಿ ಮಾಡಿದ್ದಾರೆ. ಯಾವಾಗ ನಡೀತಿದ್ದು, 2006 ಭೂಮಿ ಖರೀದಿಸಿದ್ರು ಎಚ್ ಡಿ ರಮೇಶ್. ಎಚ್ ಡಿ ರಮೇಶ್ ಎಷ್ಟು ಖರೀದಿ ಮಾಡಿದ್ರು, 4 ಎಕರೆ 12 ಗುಂಟೆ ಜಮೀನು ಖರೀದಿ ಮಾಡಿದ್ರು, ಅದ್ರ ಜೊತೆಗೆ ಪಕ್ಕದ ಸರ್ಕಾರಿ ಭೂಮಿ ಸೇರಿ ಅವರು ಮಾರ್ಬಿಟ್ಟಿದ್ದಾರೆ. ನಂಜುಂಡಯ್ಯ ಅವರು ಇವ್ರಿಗೆ ಮಾರ್ಬಿಟ್ಟಿದ್ದಾರೆ, ಅದು ಒಟ್ಟು 5 ಎಕರೆ 38 ಗುಂಟೆ ಆಗತ್ತೆ. ಸರ್ಕಾರಿ ಭೂಮಿ ಸೇರಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ರಮೇಶ್, ಹಾಗಾಗಿ ಭೂ ಕಬಳಿಕೆ ಆರೋಪ. ರಮೇಶ್ ದೇವೇಗೌಡರ ಒತ್ತಡಕ್ಕೆ ಮಣಿದು ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ರ ಅಧಿಕಾರಿಗಳು. ಸಾಯಿ ಡೆವಲಪರ್ಸ್ ಮಿತ್ರವಿಂದ ಟ್ರಸ್ಟ್ಗೆ 20 ಕೋಟಿಗೆ ಆ ಜಮೀನನ್ನ ಮಾರಾಟ ಮಾಡಲಾಗಿದೆ. ತದನಂತರದಲ್ಲಿ ಸರ್ಕಾರಿ ಜಮೀನನ್ನು ಸೇರಿಸಿ, 1.25 ಎಕರೆ ಆಗೋಷ್ಟು ಸರ್ಕಾರಿ ಜಮೀನನ್ನು ಸೇರಿಸಿ ಜಮೀನನ್ನ ಖರೀದಿ ಮಾಡಿದ್ದಾರೆ. ಆನಂತರ ಆ ಒಟ್ಟು ಜಮೀನನ್ನ ಸೇರಿಸಿ 20 ಕೋಟಿಗೆ ಬೇರೆ ರಿಯಲ್ ಎಸ್ಟೇಟ್ ಡೆವಲಪರ್ಸ್ಗೆ ಮಾರಾಟ ಮಾಡಿದ್ದಾರೆ. ಸೊ ಇಂಥ ಒಂದು ಭೂ ಕಬಳಿಕೆ ಆರೋಪ ಎಚ್ ಡಿ ರಮೇಶ್ ಅವರ ಮೇಲೆ. ಎಚ್ ಡಿ ರಮೇಶ್ ದೇವೇಗೌಡರ ಮಗ ಸೇಲ್ ಡೀಡ್ ಮಾಡಿಸ್ಕೋದ್ರೆ 2005 ಸೇಲ್ ಡೀಡ್ ಮಾಡಿಸ್ಕೊಳ್ಳೋವಾಗ ಅಡಿಷನಲ್ 1.12 ಎಕರ್ಸ್ ಪಕ್ಕದಲ್ಲಿರೋ ಗವರ್ಮೆಂಟ್ ಲ್ಯಾಂಡನ್ನು ಸೇರಿಸ್ಕೊಟ್ಬಿಡು ಅಂತೇಳಿ ಹಾಕ್ಸ್ಕೋತಾನೆ. ಅದರಲ್ಲಿ ಏನು ರೆಫರ್ ಮಾಡ್ತಾರೆ ಅಂದರೆ, ಆ ಸೇಲ್ ಡೀಡಲ್ಲಿ ದಿ ಪ್ರೀವಿಯಸ್ ಸೇಲ್, ನಂಜುಂಡನಿಗೆ ಬಂದಿರೋ ಸೇಲ್ ಡೀಡನ್ನು ಕೋಟ್ ಮಾಡಿ ಅವರು ಹಿಂಗೆ ಬಂದಿದೆ ಇವರಿಗೆ ನಂಜುಂಡನಿಗೆ ಅಂತ. ನಂಜುಂಡನಿಗೆ ಬಂದರೂ ಅದರಲ್ಲಿ ಇಲ್ಲ, ಬರೀ 4 ಇದೇ ಇರೋದು ಕರೆಕ್ಟಾಗಿ. ಸಬ್ಸಿಕ್ವೆಂಟ್ಲಿ ರಮೇಶ್ ಏನು ಮಾಡ್ತಾರೆ, ಇದಕ್ಕೆ ಹಾಕ್ಕೋತಾರೆ, ಕನ್ವರ್ಷನ್ಗೆ ಹಾಕ್ಕೋತಾರೆ. ಕನ್ವರ್ಷನ್ ಯಾರ ಹೆಸರಲ್ಲಿ ಹಾಕ್ತಾರೆ, ನಂಜುಂಡಯ್ಯನ ಹೆಸರಲ್ಲಿ ಹಾಕ್ತಾರೆ. ದೆನ್ ರಮೇಶು ಸ್ವಂತ ಹೆಸರಲ್ಲಿ ಹಾಕ್ತಾರೆ, ಸ್ವಂತ ಹೆಸರಲ್ಲಿ ಹಾಕಿದಾಗ ಅವ್ನು ಸೈನ್ ಮಾಡಲ್ಲ. ಹಂಗೇನೆ ಡಿ ಸಿ ದೇ ಅಲೌ ಟು ಬಿ ಗ್ರಾಂಟೆಡ್, ಕನ್ವರ್ಷನ್ ಗ್ರಾಂಟ್ ಮಾಡಿಬಿಡ್ತಾರೆ. ಈಗ ಅದರ ಪ್ರೆಸೆಂಟ್ ವ್ಯಾಲ್ಯೂ 11,78,94,000. ನಾವು ಡಿ ಸಿಗೆ ಹಾಕಿದ್ವಿ, ಡಿ ಸಿ ತಹಸೀಲ್ದಾರಿಗೆ ಬರಿತೀವಿ ಅಂತೇಳಿ ಬಾಡಿದ್ರು, ಎಲ್ಲ ಹೋಯಿತು, ಬಟ್ಟು ಅಲ್ಲಿ ಹಂಗೆ ಸತ್ತೋಯ್ತು. ಈಗ ಲ್ಯಾಂಡ್ ಗ್ರ್ಯಾಬಿಗೆ ಹಾಕಿದ್ದೀವಿ, ಲೆಟ್ ಸಿ ದಿ ರಿಸಲ್ಟ್ ಆಫ್ ಲ್ಯಾಂಡ್ ಗ್ರ್ಯಾಬ್. ಇಲ್ದಿದ್ರೆ ಹೈಕೋರ್ಟ್
ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಥಾಮಸ್, ದೇವೇಗೌಡರ ಕುಟುಂಬಕ್ಕೆ ಎಲ್ಲ ಕಡೆಗಳಿಂದ ಬ್ರಹ್ಮಾಸ್ತ್ರಗಳು ಬಂದು ಬಡಿಸ್ತಾ ಇದ್ದಾವೆ. ಈ ಪ್ರಕರಣದಲ್ಲಿ ಅಕ್ರಮ ಏನಿದೆ, ಎಷ್ಟಿದೆ ಹೇಳಿ. ಬಹುಶಃ ದೇವೇಗೌಡರ ಕುಟುಂಬಕ್ಕೆ ಸಂಕಷ್ಟಗಳು ಒಂದರ ಮೇಲೆ ಸೃಷ್ಟಿಯಾಗ್ತಾ ಇದೆ. ಅದು ಬಿಜೆಪಿ ಸರ್ಕಾರ ಬಂದ ಮೇಲಂತೂ ಕೆಲವೊಂದ್ ಕಡೆ ರಚ್ಚಿಗೆ ಬಿದ್ದು ಈ ರೀತಿಯಾದಂತ ಬೆಳವಣಿಗೆಗಳು ಆಗ್ತಿದ್ದಾವೆ ಅನ್ನೋಂತ ಅನುಮಾನಗಳು ಸೃಷ್ಟಿಯಾಗುವಂತ ಬೆಳವಣಿಗೆಗಳು ನಡೀತಾ ಇದಾವೆ. ಶ್ರೀಲಕ್ಷ್ಮಿ, ದೇವೇಗೌಡರ ಪುತ್ರ ಎಚ್ ಡಿ ರಮೇಶ್ ಅವರ ವಿರುದ್ಧ ಕೇಳಿ ಬಂದಿರುವಂತ ಆರೋಪ ಏನಂದ್ರೆ, ಆನೇಕಲ್ ತಾಲೂಕಿನ ಬಳ್ಳೂರು ಸರ್ವೆ ನಂಬರ್ ವ್ಯಾಪ್ತಿಯಲ್ಲಿರುವಂತ ಒಂದಷ್ಟು ಜಮೀನನ್ನ ಅವರು ಖರೀದಿ ಮಾಡುವಂತ ಟೈಮ್ ಅಲ್ಲಿ ಏನ್ ಜಮೀನನ್ನು ಖರೀದಿ ಮಾಡಿದ್ರು, ಖರೀದಿ ಮಾಡುವಂತ ಟೈಮ್ ಅಲ್ಲಿ ಆಕ್ಚುಯಲ್ ಆಗಿರುವಂತ ಪ್ರಾಪರ್ಟಿ ಬಿಟ್ಟು ಅದಕ್ಕಿಂತ ಹೆಚ್ಚಾಗಿ 1 ಎಕರೆ 12 ಗುಂಟೆ ಜಮೀನನ್ನ ಸರ್ಕಾರಿ ಗೋಮಾಳವನ್ನ ಅವರು ಎನ್ಕ್ರೋಚ್ ಮಾಡ್ಕೊಂಡು ಕಬಳಿಸಿಕೊಂಡು ಅದನ್ನ ಜಿಲ್ಲಾಧಿಕಾರಿಯವರ ಮೂಲಕ ಅದನ್ನ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೊಂಡಿರ್ತಾರೆ. ಅವು ಆ ಜಮೀನನ್ನ ಈಗ ಸಾಯಿ ಡೆವಲಪರ್ಸ್ ಮತ್ತು ಇನ್ನೊಂದು ಸಂಸ್ಥೆಗೂ ಕೂಡ ರಿಯಲ್ ಎಸ್ಟೇಟ್ ಸಂಸ್ಥೆಗೆ ಈಗಾಗಲೇ ಮಾರಾಟ ಮಾಡಿದ್ದಾರೆ. ಹಾಗೆ ಟಿ ಜೆ ಅಬ್ರಾಹ್ಮ್ ರವರ ಆರೋಪ ಇದಕ್ಕೆ ಸಂಬಂಧಪಟ್ಟಂತೆ ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ನಿನ್ನೆ ದೂರು ಕೂಡ ದಾಖಲಾಗಿದೆ. ಅವರ ಒಂದು ಆರೋಪ ಅದೇ ರೀತಿ ಅಹವಾಲೆ ಅಂತ ಹೇಳಿದ್ರೆ, ದೇವೇಗೌಡರ ಮಗ ಮಾಡಿರುವಂತ ಅಕ್ರಮ ಏನಿದೆ, ಆ ಒಂದು ಅಕ್ರಮವನ್ನ ಮೈತ್ರಿ ಸರ್ಕಾರ ತುಂಬಾ ವ್ಯವಸ್ಥಿತವಾಗಿ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡಿತ್ತು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನಾವು ದೂರು ಕೊಟ್ಟು ಕೂಡ ಪ್ರಯೋಜನ ಇಲ್ಲವಂತ ಕಾರಣಕ್ಕೆ ಸುಮ್ಮನಿದ್ವಿ. ಆದ್ರೆ ಈಗ ಪ್ರಕರಣ ತುಂಬಾ ಗಂಭೀರತೆಯನ್ನು ಪಡ್ಕೊಳ್ತಿರೋದ್ರಿಂದ ನಾವು ಒಂದು ಅಲ್ಟಿಮೇಟ್ ಆಗಿ ಪ್ರಕರಣವನ್ನ ದಾಖಲಿಸ್ತಾ ದೂರನ್ನು ದಾಖಲಿಸ್ತಾ ಇದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ತಹಸೀಲ್ದಾರ್ ಅವರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ನಿರ್ಲಕ್ಷ್ಯವನ್ನು ವಹಿಸಿದ್ರು. ಆದ್ರೆ ಈಗ ಭೂ ಕಬಳಿಕೆ ನ್ಯಾಯಾಲಯ ಕೊಡ್ತಾ ಇದೀವಿ, ಒಂದು ನಂಬಿಕೆಯನ್ನು ಇಟ್ಕೊಂಡು ದೂರನ್ನು ಕೊಡ್ತಾ ಇದೀನಿ. ಇಲ್ಲೂ ಕೂಡ ನಂಗೆ ನ್ಯಾಯ ಸಿಗದೆ ಇದ್ರೆ ನಾನು ಹೈಕೋರ್ಟ್ಗೆ ಅಲ್ಲೂ ಕೂಡ ಸಾಧ್ಯದ್ರೆ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ತೀನಿ ಅನ್ನೋದ ಮಾತನ್ನ ಹೇಳಿದ್ರು. ಹಾಗಾಗಿ ದೇವೇಗೌಡರ ಕುಟುಂಬಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಇದೆ ಅಂತ ಸಂಕಷ್ಟಗಳು ಬಂದು ಎದುರುತ್ತಿರುವಂತ ಸಂದರ್ಭದಲ್ಲೇ ಅವರ ಪುತ್ರ ಎಚ್ ಡಿ ರಮೇಶ್ ಭೂ ಸುಳಿಗೆ ಸಿಲುಕಿರುವಂತದ್ದು ಮತ್ತೊಂದು ಸಂಕಷ್ಟವನ್ನ ದೇವೇಗೌಡರ ಕುಟುಂಬಕ್ಕೆ ತಂದೊಟ್ಟಿದೆ ಅಂತ ಅನುಮಾನ ಸೃಷ್ಟಿಸುತ್ತೆ. ಥ್ಯಾಂಕ್ ಯು ಥಾಮಸ್ ಪುಷ್ಪರಾಜ್ ಡೀಟೇಲ್ಸ್ಗಾಗಿ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ನ ನಂತರ. ಬೆಂಗಳೂರಿಗರಿಗೆ ಮಾತ್ರ ಬರೀ ಬ್ರೇಕಿಂಗ್ ನ್ಯೂಸ್ ಅಷ್ಟೇ ಅಲ್ಲ, ಜವಾಬ್ದಾರಿ ಪತ್ರಿಕೋದ್ಯಮದಲ್ಲೂ ನ್ಯೂಸ್ 18 ಕನ್ನಡ ನಂಬರ್ 1. ಕನ್ನಡಿಗರ ಸಾವು ನೋವು ನಿಮಗೆ ಅಷ್ಟು ಕಡಗಣನೆನಾ? ಪ್ರವಾಹ ಸಂತ್ರಸ್ತರ ನೆರವಿಗೆ ಬಾರದ ಉದ್ಯಮಿಗಳಿಗೆ ಚಳಿ ಬಿಡಿಸಿದ ನ್ಯೂಸ್ 18 ಕನ್ನಡ. ಕೋಟಿ ಕೋಟಿ ಲಾಭ ಗಳಿಸೋದಕ್ಕೆ ಕರ್ನಾಟಕ ಬೇಕು, ಕನ್ನಡಿಗರ ನೋವು ಮಾತ್ರ ಇವರುಗಳಿಗೆ ಬೇಡವೇ ಬೇಡ. ಶತಕೋಟಿ ರಾಜಕಾರಣಿಗಳು ಸಿನಿಮಾ ತಾರೆಯರಿಗೂ ಬಿಸಿ ಮುಟ್ಟಿಸಿದ ನ್ಯೂಸ್ 18 ಕನ್ನಡ. ನಿಮ್ಗೆ ಎಲ್ಲ ಕೊಟ್ಟಿದೆ, ಸಿಎಂ ರಿಲೀಫ್ ಫಂಡ್ಗೆ ಇವರ ಕೊಡುಗೆ 0. ಇನ್ಫೋಸಿಸ್ ಫೌಂಡೇಶನ್ ಮಾತ್ರ ಅಲ್ಲಿ ನೆರೆ ಸಂತ್ರಸ್ತರ ನೆರವಿಗೆ ನಿಂತಿದೆ. ಇವರು ಕೊಟ್ಟಿರೋ ಹಣ ಕೇವಲ ನಮಗಲ್ಲ, ಸಮಾಜಕ್ಕೆ ಕೊಡೋ ಜಾಸ್ತಿ ಆಗ್ಬೇಕು, ಪ್ರತಿಯೊಂದು ಕೂಡ ಜನಕ್ಕೆ ತಲುಪಿಸುವಂತ ವ್ಯವಸ್ಥೆಗಳಾಗಬೇಕು. ನೆರೆ ಸಂತ್ರಸ್ತರ ಪರವಾಗಿ ಧ್ವನಿ ಎತ್ತುತ್ತಾ ಇದೆ.